ವಯಸ್ವಿತ್ತ ಜೆ ಡಿ ಎಸ್ ಮರು ಸೇರ್ಪಡೆಗೆ ಕಡೂರು ಜೆ ಡಿ ಎಸ್ ನಿಯೋಜಿತ ಅಭ್ಯರ್ಥಿ ಧನಂಜಯ್ ಬೇಸರ ವ್ಯಕ್ತಪಡಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿಯವರು ಯಾವ ರೀತಿ ಕ್ರಮ ತಗೊಳ್ತಾರೆ ಅದೇ ಅಂತಿಮ ನಾನು ಕಡೂರಿನಲ್ಲಿ ಜೆ ಡಿ ಎಸ್ ಪಕ್ಷ ಕಟ್ಟೋದಕ್ಕೆ ಬಹಳ ಶ್ರಮ ಪಟ್ಟಿದ್ದೇನೆ ಇದೇ ಇದೇ ನಾನು ಮಾತಾಡ್ತಾ ಇದ್ದಿದ್ದು ಇವಾಗ ಎಕ್ಸಾಕ್ಟ್ಲಿ ಇದೇ ಮಾತಾಡ್ತಾ ಇದ್ದಿದ್ದು ಪಕ್ಷದ ಬಾವುಟದಿಂದ ಹಿಡಿದು ಎಲ್ಲ ಕಟ್ಟಿರ್ತಾರೆ ಮತ್ತೊಂದು ಕಡೆ ಈಗ ವೈ ಎಸ್ ವಿ ದತ್ತ ಅವರು ಬೇಡ ಅಂದ್ಬಿಟ್ಟು ಕಾಂಗ್ರೆಸ್ಗೆ ಹೋದವರು ಟಿಕೆಟ್ ಸಿಗಲಿಲ್ಲ ಅಂತ ವಾಪಸ್ ಬಂದಿದ್ದಾರೆ ಇದ್ರ ಬಗ್ಗೆ ಧನಂಜಯ್ ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ರ್ ಜೊತೆಗೆ ನೋಡಿ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ತೆನೆ ಇಳಿಸಿ ಕೈ ಹಿಡಿದಂತಹ ಏನು ವೈ ಎಸ್ ವಿ ದತ್ತ ಅವರು ಈಗ ಪುನಃ ಜೆ ಡಿ ಎಸ್ಗೆ ವಾಪಸ್ಸಾಗಿರ್ತಕ್ಕಂಥದ್ದು ಈಗಾಗಲೇ ಏನು ದತ್ತ ಅವರು ಈ ಕ್ಷೇ ಕ ಕಾಂಗ್ರೆಸ್ಗೆ ಸೇರಿದನಂತ ಕಡೂರು ಕ್ಷೇತ್ರದ ಕಾಂಗ್ರೆಸ್ನ ಸಾರಥಿ ಯಾರು ಅನ್ನೋ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅವರಾಗಿರ್ಬೋದು ಸಿ ಎಂ ಇಬ್ರಾಹಿಮು ಅವರ ಹಾದಿಯಾಗಿ ಎಲ್ಲರೂ ಕೂಡ ಸಿ ಎಂ ಅವರನ್ನ ಕಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ನಿಯೋಜಿತ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಕೂಡ ಮಾಡಿದರು ಈಗ ಜೆ ಡಿ ಎಸ್ಗೆ ಮತ್ತೆ ವೈ ಎಸ್ ವಿ ದತ್ತವರು ಬಂದಿರೋದ್ರಿಂದ ಸ್ವತಃ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಡೂರಿನ ನಿಯೋಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ ಎಮ್ ಧನಂಜಯ ಅವರು ಇದ್ದಾರೆ ಅವ್ರನ್ನೇ ಕೇಳೋಣ ಸರ್ ಈಗ ದತ್ತವರು ಪುನಃ ಮತ್ತೆ ಜೆ ಡಿ ಎಸ್ ಬಂದಿರತಕ್ಕಂಥದ್ದು ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಅದನ್ನು ಸ್ವಾಗತಿಸ್ತೇವೆ ಅವರು ನಲವತ್ತು ವರ್ಷದಿಂದ ಒಡನಾಡಿ ಇಟ್ಕೊಂಡಿದ್ದವರು ಅದನ್ನು ಸ್ವಾಗತಿಸ್ತೀನಿ ಬಟ್ ಆರೋಪಗಳ್ನ ಅವ್ರು ಏನೇನು ಮಾಡಿದ್ರು ಅದನ್ನೆಲ್ಲ ಅವರು ಹಿಂಪಡಿಬೇಕು ಅದಕ್ಕೆ ಕ್ಷಮೆ ಭಯಿಸಬೇಕು ಜನತಾದಳ ಪಕ್ಷಕ್ಕೆ ಹಾಗೂ ಕಾರ್ಯಕರ್ತರಿಗೆ ನಾಯಕರ ಮುಂದೆ ಅವರು ಕ್ಷಮೆ ಯೋಚಿಸಬೇಕು ಸರ್ ಈಗ ಒಂದು ನೀವೇ ಕಡೂರಿನ ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಅವರು ಕೂಡ ಒಂದು ರಥಯಾತ್ರೆಯಲ್ಲೂ ಕೂಡ ಹೇಳಿದರು ಅಂದರೆ ಧನಂಜಯಿಗೆ ಕೂಡ ಒಟ್ಟು ಪ್ರತಿಯೊಂದು ಒಟ್ಟು ನನಗೆ ಕೊಟ್ಟಂತೆ ನನ್ನ ಗೆಲ್ಸಿ ಅಂತ ಈಗ ಎಲ್ಲ ಒಂದು ಕಡೆ ದತ್ತವ್ರು ಬಂದಿರೋದ್ರಿಂದ ಅವರು ರೇವಣ್ಣವರು ಕೂಡ ಅವ್ರನ್ನೇ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದರು ಸರ್ ಈಗ ನಿಮ್ಮದೇನು ನಾನು ಆ ಕಂಪನಿ ಮಾಡ್ತೀನಿ ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದೆ ರೇವಣ್ಣ ಸಾಹೇಬ್ರನ್ನು ಅಲ್ಲಿ ಸ ಹೆಗಟಿಗೆ ಹೋಗಿ ರತ್ತ ಮೀಟಾಗಿದ್ದಾರೆ ಹೆಂಗೆ ವರಿಷ್ಠರಾದ ನಮ್ಮ ಎಸ್ ಟಿ ದೇವೇಗೌಡರ ಮೇಲೆ ಒತ್ತಡ ಏರಿದ್ರು ಅದೇ ರೀತಿಯ ಮನೆಗೆ ಹೋದಾಗ ಇವರು ಒತ್ತಡ ಏರಿದ್ದಾರೆ ಆ ಕಾರಣದಿಂದ ಅವರು ಘೋಷಣೆ ಮಾಡಿದ್ದಾರೆ ಇದು ಅಧಿಕೃತವಾಗಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದತ್ತ ಅವರು ಮೊದಲು ಪಕ್ಷವನ್ನು ಬಿಡೋಕ್ಕಿಂತ ಮುಂಚೆ ಏನೇನು ಆರೋಪಗಳು ಮಾಡಿದ್ರು ಅದೆಲ್ಲ ಸತ್ಯ ಸತ್ಯಕ್ಕೆ ದೂರವಾದದ್ದು ಅಂತ ಇವರು ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಕ್ಷೇತ್ರದ ಜನತೆಯಲ್ಲಿ ಕ್ಷಮೆಯನ್ನು ಕೇಳಬೇಕು ಅದೇ ರೀತಿ ಪಕ್ಷದ ವರಿಷ್ಠರ ಮುಂದೆ ಕುಮಾರಣ್ಣನ ಮುಂದೇನೂ ಇವರು ನಿಂತ್ಕೊಂಡು ಹೇಳಬೇಕು ಅದಾದ ನಂತರ ಇವರು ವರಿಷ್ಠರೆಲ್ಲ ಡಿಸಿಷನ್ ಏನು ತೀರ್ಮಾನ ತಗೊತಾರೋ ಕುಮಾರಣ್ಣವ್ರು ಏನು ತೀರ್ಮಾನ ತಗೊಂತಾರೋ ಪಕ್ಷ ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾನು ಭದ್ರವಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ವೇಳೆ ದತ್ತ ಅಭ್ಯರ್ಥಿ ಆದರೆ ಧನಂಜಯವರು ದತ್ತವರಿಗೆ ಸಪೋರ್ಟ್ ಮಾಡ್ತಾರೆ ಸಿ ಧನಂಜಯ ಅನ್ನೋ ಧನಂಜಯ ಅವ್ರದ್ದು ಏನು ಪಕ್ಷ ನಿರ್ಣಯ ತಗೋತಾರೋ ಅದಕ್ಕೆ ನಾನು ಭದ್ರವಾಗಿರ್ತೀನಿ ಅಂತ ಹೇಳ್ತೀನಿ ಆ ಕುಮಾರಣ್ಣ ಒಂದು ಭೇಟಿಯಾಗಿ ನನ್ನ ನಿರ್ಣಯವನ್ನು ಹೇಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಏನು ಸಿ ಎಂ ಮತ ಅಂದರೆ ವರಿಷ್ಠರು ಯಾವ ನಿರ್ಧಾರ ಕೈಗೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಕೂಡ ಧನಂಜಯವರು ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಮಧು ಜೊತೆ ಸಚಿನ್ ಶೆಟ್ಟಿ ಪವರ್ ಟಿ ವಿ ಚಿಕ್ಕಮಗಳೂರು